ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು May 30th, ನನ್ನ ಹಸ್ಬೆಂಡ್ ಬರ್ಡೇ. ಸೊ ಸಿಂಪಲ್ ಸೆಲೆಬ್ರೇಷನ್, ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆಲಿ ಏನು ಸ್ಪೆಷಲ್ ಮಾಡ್ತೀನಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು. ಮಕ್ಕಳು ಎಲ್ಲ ಕುತ್ಕೊಂಡಿದ್ದಾರೆ. ಸೊ ನಾನೀಗ ಅಡುಗೆ ಮಾಡಬೇಕು, ಬನ್ನಿ ಏನು ಮಾಡೋದಂತ ನೋಡೋಣ. ಹಲೋ ಫ್ರೆಂಡ್ಸ್, 2 ಗಂಟೆ ಆಗ್ತಾ ಇದೆ, ಅಡುಗೆ ಎಲ್ಲ ಊಟ ಲೇಟ್ ಆಗಿತ್ತು, ಅಡುಗೆ ಎಲ್ಲ ಆಗಿದೆ ರೆಡಿ. ನೋಡಿರಿ ಏನೇನು ಸ್ಪೆಷಲ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಪೆಪ್ಪರ್ ಚಿಕನ್ ಮಾಡಿದ್ದೀನಿ, ಹಾಗೆ ಇದು ಮಟನ್ ಮಾಡಿದ್ದೀನಿ, ಆಮೇಲೆ ಇದು ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಇನ್ನೂ ಸ್ವಲ್ಪ ಬಿಲ್ಲ ಕೊಡ್ತಿದೆ ಅಷ್ಟೇ. ಮತ್ತೆ ಬಾಕಿಸ್ತೀನಿ ಊಟ ಮಾಡ್ತೀವಿ. ಊಟ ಮಾಡಿ ಇನ್ನೇನಿಲ್ಲ, ಸಾಯಂಕಾಲ ಏನಿಲ್ಲ, ಒಂದು ಗ್ರೀಟಿಂಗ್ ಮಾಡಿದ್ದೆ. ಗ್ರೀಟಿಂಗ್ ಮಾಡಿಬಿಟ್ಟು ಸಿಂಪಲಾಗಿ ಸೆಲೆಬ್ರೇಷನ್ನು. ಕೇಕ್ ನೋಡಬೇಕು ಸಿಗತ್ತಾ ಏನಂತ ಗೊತ್ತಿಲ್ಲ, ಕೇಕ್ ಸಿಗ್ತಾ ಅಂತ ಹೇಳಿದ್ರೆ ತೊಗೊಂಡ್ಬರ್ಬೇಕು. ಹಾಯ್ ಮಾಡ್ಜನ, ಸುಸ್ತಾಗ್ಬಿಡ್ತು, ಫುಲ್ಲು ಕೆಲಸ ಆಯಿತು. ಸೊ ನೆಕ್ಸ್ಟ್ ಈವ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಊಟ ಮಾಡ್ತೀನಿ. ಊಟದಲ್ಲಿ ಏನು ಸ್ಪೆಷಲ್ ಅಂತ ತೋರಿಸಿದ್ದೀನಿ, ಅದ್ರ ರೆಸಿಪಿ ಎಲ್ಲ ಶೇರ್ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ಹಿಂದಿನ ಬ್ಲಾಗಲ್ಲೆಲ್ಲ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ. ಈ ಸಲ ಫಸ್ಟ್ ಟೈಮ್ ನಾನು ಪೆಪ್ಪರ್ ಚಿಕನ್ ಟ್ರೈ ರೆಸಿಪಿ ಮಾಡಿದ್ದೀನಿ. ಚೆನ್ನಾಗಾದರೆ ನಾನು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಅದನ್ನು ಮಾಡಿಬಿಟ್ಟು ನಾನು ಅದು ರೆಸಿಪಿನ ಶೇರ್ ಮಾಡ್ತೀನಿ. ಲೆಟ್ಸ್ ಸೀ ಏನಾಗುತ್ತೆ ಅಲ್ಲ. ಓಕೆ, ಸರ್ಪ್ರೈಸ್ ಕೊಡೋಣ. ಚಿಂತಾ ಮಾಡಿದ್ದೇನೆ. ಗುಡ್ ಈವ್ನಿಂಗ್, ಬರ್ತ್ಡೇ ಸೆಲೆಬ್ರೇಷನ್ಗೆ ನೋಡಿ ಕೇಕ್ ಎಲ್ಲ ತಂದು ರೆಡಿ ಇಟ್ಟಿದ್ದೀವಿ. ಸಿಂಪಲ್ ಆಗಿ ಬಲೂನ್ ಡೆಕೋರೇಷನ್ ಮಾಡಿದ್ದೀವಿ. ಇಬ್ಬರು ಕುತ್ಕೊಂಡಿದ್ದಾರೆ, ಬರ್ಡೇ ಬಾಯ್ ಬರೋದೊಂದೇ ವೇಟಿಂಗ್. ಸೊ ಬಾತ್ರೂಮ್ಗೆ ಹೋಗಿದ್ದಾರೆ, ಬರೋದು ತನಕ ಸೆಟ್. ನಾನಿವತ್ತು ನೋಡಿ ಈ ಥರ ಡ್ರೆಸ್ ಹಾಕೊಂಡಿದ್ದೀನಿ, ಪಾರ್ಟಿ ವೇರು. ಇದ್ರ ಲಿಂಕ್ ನಾನು ಹಾಕಿರ್ತೀನಿ, ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ರಾತ್ರಿ 12 ಗಂಟೆಗೆ ವಿಶ್ ಮಾಡಿದ್ವಿ ನಾವೆಲ್ಲ. ಗಿಫ್ಟ್ ತರೋಕ್ಕೆ ಏನು ಅಷ್ಟು ಚೆನ್ನಾಗಿ ಅನಿಸಿಲ್ಲ, ನನಗೆ ಇಷ್ಟ ಆಗಿಲ್ಲ ಯಾವುದು ಗಿಫ್ಟು, ಆನ್ಲೈನಲ್ಲಿ ಯಾವುದು ಇಷ್ಟ ಆಗಿರಲಿಲ್ಲ. ಸೊ ಬಟ್ಟೆ ತಂದಿದ್ದೆ ಅಷ್ಟೇ. ಹಾಗೆ ನಾನೊಂದು ಗ್ರೀಟಿಂಗ್ ಮಾಡಿದ್ದೆ ಕೈಯಲ್ಲೇ, ನನ್ನದು ಕ್ರಿಯೇಟಿವಲ್ಲಿ ನಾನೊಂದು ಗ್ರೀಟಿಂಗ್ ಮಾಡಿದ್ದೆ. ಮತ್ತು ಒಂದು ಹೂ ಬೊಕ್ಕೆ ತಂದಿದ್ದೆ, ಅದು ಒರಿಜಿನಲ್ ಫ್ಲವರ್ಸ್ ಕೂಡ ಸಿಕ್ಕಿರಲಿಲ್ಲ, ಸೊ ಆರ್ಟಿಫಿಷಿಯಲ್ ಫ್ಲವರ್ಸ್ ತಂದಿದ್ದೆ. ತುಂಬ ಇಷ್ಟ ಆಯಿತು ಅವರಿಗೆ, ಪೂರ್ವಿತ್ತು ನನ್ನ ಬರ್ಡೇಗೆ ನನಗೆ ಇಲ್ಲ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಅವನಿಗೆ ಕೊಟ್ಬಿಟ್ಟು ಇದು ಮಾಡ್ತಾರೆ. ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದಾರೆ, ಗ್ಲಿಟರಿಯಲ್ಲಿ ಮಾಡಿದ್ದೀನಿ ಈ ಥರ ಡೋರ್ ಥರ, ವಿಂಡೋ ಥರ ಮಾಡಿಬಿಟ್ಟು ಅದ್ರ ಒಳಗಡೆ ಅವ್ರ ಫೋಟೋಸ್ ಹಾಕಿದ್ದೀನಿ. ಶಿಮರಿ ಶಿಮರಿ ಚೆನ್ನಾಗಿತ್ತು ಅವ್ರಿಗೆ, ತುಂಬ ಇಷ್ಟ ಆಯಿತು ಅದು. ಹಾಗೆ ಈವ್ನಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಆಗಿದ್ದಾರೆ. ಸೊ ವೇಟಿಂಗ್ ಫಾರ್ ಮೀ. ಸೊ ಅಪ್ಪ ಮಗಳದು ಮಗಂದು ಫುಲ್ ಮಾತು, ಕೇಕ್ ನಾನು ಕಟ್ ಮಾಡೋದು, ನಾನು ಕಟ್ ಮಾಡೋದು, ನಾನು ಕಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಒಂದು ಸೈಡಲ್ಲಿ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿದ್ದೆ, ಅವ್ರು ವಿಡಿಯೋ ಕಾಲಲ್ಲಿ ನೋಡ್ತಾಯಿದ್ರು. ನಾನು ಆರತಿ ತಟ್ಟೆ ತೊಗೊಂಡು ಬಂದೆ, ಬೆಳಗ್ಗೆ ಸ್ನಾನ ಮಾಡಿದಾಗಲೂ ಅವರಿಗೆ ಆರತಿ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಅತ್ತೆ ಕೈಲಿ ಆರತಿ ಮಾಡಿಸ್ತಾ ಇದ್ದೀನಿ. ಅವರು ಮಗಂಗೆ ಆರತಿ ಮಾಡ್ತಾಯಿದ್ದಾರೆ. ಸೊ ಒಬ್ವಿಯಸ್ಲಿ ಮಗಂಗೆ ಮಾಡಿದ್ರೆ ಮಕ್ಕಳು ನನಗೂ ಮಾಡೋ ಅಂತಾರೆ. ಸೊ ಅವರಿಗೂ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ಸಿಂಪಲ್ ಸೆಲೆಬ್ರೇಷನ್ ಆಗಿ ಮನೆಯಲ್ಲೇ ಮಾಡ್ಕೋತಾ ಇದ್ದೀವಿ ನಾವು. ಈ ಸಲ ಒಂದು ಏನಂತ ಹೇಳಿದ್ರೆ ಹೊರಗಡೆ ಎಲ್ಲರೂ ಡಿನ್ನರ್ಗೆಲ್ಲೂ ಹೋಗೋಕ್ಕಾಗಲ್ಲ, ಸೊ ಮನೆಯಲ್ಲೇ ಪಾರ್ಟಿ ಅವರಿಗೆ ಆರ್ಗನೈಸ್ ಮಾಡಿದ್ದೆ, ನಾವೇ ಮನೆಯಲ್ಲಿ ಪಾರ್ಟಿ ಮಾಡೋದು ಅಂತ ಬಿಟ್ಟು. ಅವ್ರಿಗೆ ಇಷ್ಟವಾದ ಫುಡ್ಡು ಮಟನ್ನು ಚಿಕನ್ ಅಂದರೆ ತುಂಬ ಇಷ್ಟ ಅವರಿಗೆ. ಸೊ ಅದನ್ನೆಲ್ಲ ನಾನು ಪ್ರಿಪ್ರೇಷನ್ ಪ್ರಿಪೇರ್ ಮಾಡಿದ್ದೆ. ಸೊ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವಾಗ. ಫೈರ್ ನೋಡ್ಬಿಟ್ಟು ದಾತ್ರಿ ಹಾರಿಬಿಟ್ಟಿದ್ದಾಳೆ ಮೇಲೆ, ತುಂಬ ಭಯ ಬಿದ್ದವಳು. ಓಕೆ, ಅವಾಗ ಕೇಕ್ ಕಟ್ಟಿಂಗು, ಮತ್ತೆ ಕ್ಯಾಮ್ರಾ ಇಟ್ಟಿದ್ದು ನೋಡೇ ಇಲ್ಲ ಅವರು, ಬಂದುಬಿಟ್ಟು ಕ್ಯಾಮ್ರದ ಮುಂದೆ ಕೂತಿದ್ರು. ಸೊ ಸ್ವಲ್ಪ ಕಟ್ಟಾಗಿದೆ ತಲೆ, ಕಾಣಿಸ್ತಾ ಇದೆ ಸ್ವಲ್ಪ.
ನಾನು ಫೋಟೋ ತೆಗಿದ್ರಲ್ಲಿ ಬ್ಯುಸಿ ಇದ್ದೆ, ಸೊ ಮೊಬೈಲ್ ಕಡೆ ಲಕ್ಷಣ ಇರಲಿಲ್ಲ. ಅವರಲ್ಲಿ ಹಾಗೆ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಟಿಕ್ಟಾಕಲ್ಲಿ ವಿಡಿಯೋ ಮಾಡಿದ್ದೀನಿ. ಅದೊಂದು ಎರಡು ವಿಡಿಯೋನ ಇದರಲ್ಲೇ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್, ಹ್ಯಾಪಿ ಬರ್ಡೇ ಟು ಯು. ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್.